ಸದ್ಯಕ್ಕೆ ಲಾಕ್ಡೌನ್ ಕೊರೋನಾ ನಡುವೆಯೂ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವ ಚಿತ್ರ ಅಂದ್ರೆ ಅದು ಪುಷ್ಪ. ಅಲ್ಲು ಅರ್ಜುನ್ ಸಿನಿಮಾ ಬದುಕಿಗೆ ಪುಷ್ಪ ಸಿನಿಮಾ ಹೊಸ ಮೆರುಗು ತಂದಿರುವ ಚಿತ್ರ. ಎಲ್ಲಾ ರೀತಿಯಲ್ಲೂ ಪುಷ್ಪ ಚಿತ್ರತಂಡಕ್ಕೆ ಚಿತ್ರರಂಗಕ್ಕೆ ಪ್ಲಸ್ ಆಗಿದೆ. ಪುಷ್ಪ ಚಿತ್ರದ ಒಂದು ದೊಡ್ಡ ದಾಖಲೆ ಅಥವಾ ಸಾಧನೆ ಎಂದರೆ ಅದು ಬಾಲಿವುಡ್ ನಲ್ಲಿ ಮಾಡಿದ ದಾಖಲೆ. ಈ ಹಿಂದೆ ಸೌತ್ ಚಿತ್ರವೊಂದು ಬಾಲಿವುಡ್ ನಲ್ಲಿ ಸದ್ದು ಮಾಡಿದೆ ಅಂದ್ರೆ ಅದು ಕೇವಲ ಬಾಹುಬಲಿ ಚಿತ್ರಕ್ಕೆ ಮಾತ್ರ ಸೀಮಿತ ಆಗಿತ್ತು. ಈಗ ಬಾಹುಬಲಿಯನ್ನು ಮೀರಿ ಪುಷ್ಪ ಮುನ್ನುಗ್ತಾ ಇದೆ. ಅಲ್ಲಿನ ಪ್ರೇಕ್ಷಕರು ಕೂಡ ಚಿತ್ರವನ್ನ ಒಪ್ಪಿದ್ದಾರೆ, ಮೆಚ್ಚಿಕೊಂಡಿದ್ದಾರೆ. ಈಗ ಈ ಚಿತ್ರದ ಮೂಲಕ ನಟ ಅಲ್ಲು ಅರ್ಜುನ್ ಸಾಕಷ್ಟು ಹಿಂದಿ ಪ್ರೇಕ್ಷಕರನ್ನ ಗಳಿಸಿಕೊಂಡಿದ್ದಾರೆ. ಅಲ್ಲು ಅರ್ಜುನ್ಗೆ ಈಗ ಬಾಲಿವುಡ್ ನಿರ್ಮಾಪಕನೊಬ್ಬ ಹೊಸ ಕಿರೀಟ ತೊಡಿಸಿದ್ದಾರೆ. ಬಾಲಿವುಡ್ ನಲ್ಲಿ ಸದಾ ವಿವಾದಗಳಿಂದ ಸುದ್ದಿಯಾಗುವ ನಿರ್ಮಾಪಕ ನಟ ಕಮಲ್ ರಶೀದ್ ಖಾನ್ ಅಲ್ಲು ಅರ್ಜುನ್ ಮತ್ತು ಪುಷ್ಪ ಚಿತ್ರದ ಬಗ್ಗೆ ಮಾತನಾಡಿದ್ದಾರೆ. ಸೌತ್ ಚಿತ್ರರಂಗದಲ್ಲಿ ಬಹು ನಿರೀಕ್ಷೆಯೊಂದಿಗೆ ರಿಲೀಸ್ ಆಗಿ ಸೂಪರ್ ಹಿಟ್ ಆದ ಚಿತ್ರ ಪುಷ್ಪ. ಪುಷ್ಪ ಚಿತ್ರಕ್ಕೆ ಆರಂಭದಲ್ಲಿ ಮಿಶ್ರ ಪ್ರತಿಕ್ರಿಯೆ ಸಿಕ್ಕರೂ ಕೂಡ ದಿನ ಕಳೆದಂತೆ ಪುಷ್ಪ ಚಿತ್ರಕ್ಕೆ ಕ್ರೇಜ್ ಹೆಚ್ಚಾಗುತ್ತಾ ಬಂತು. ಅದರಲ್ಲೂ ವಿಶೇಷವಾಗಿ ಬಾಲಿವುಡ್ ನಲ್ಲಿ ಪುಷ್ಪ ಚಿತ್ರಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿತ್ತು. ಚಿತ್ರವನ್ನ ಬಾಲಿವುಡ್ ತಾರೆಯರು ಸೇರಿದಂತೆ ಹಿಂದಿ ಪ್ರೇಕ್ಷಕರು ಕೂಡ ಕೊಂಡಾಡಿದ್ದಾರೆ. ಇದೀಗ ನಟ ಅಲ್ಲು ಅರ್ಜುನ್ಗೆ ಬಾಲಿವುಡ್ ನಿರ್ಮಾಪಕ ಕಮಲ್ ರಶೀದ್ ಖಾನ್ ಹೊಸ ಕಿರೀಟ ತೊಡಿಸಿದ್ದಾರೆ. ಪುಷ್ಪ ಚಿತ್ರದ ಮೂಲಕ ಬಾಲಿವುಡ್ ಖಾನ್ ಗಳನ್ನ ಮೀರಿಸಿದ ಅಲ್ಲು ಅರ್ಜುನ್ ಎಂದು ಟ್ವೀಟ್ ಮಾಡಿದ್ದಾರೆ. ಈ ಮೂಲಕ ನಟ ಅಲ್ಲು ಅರ್ಜುನ್ ಮಾರ್ಕೆಟ್ ಬಾಲಿವುಡ್ ನಲ್ಲೂ ಕೂಡ ಹೆಚ್ಚಾಗಿದೆ. ಬಾಹುಬಲಿ ಅಂತಹ ಸಿನಿಮಾಗಳು ಮಾತ್ರವಲ್ಲ, ಪುಷ್ಪ ರೀತಿಯ ಚಿತ್ರಗಳು ಕೂಡ ಬಾಲಿವುಡ್ ನಲ್ಲಿ ಗೆಲ್ಲಬಹುದು ಎಂದು ಅಲ್ಲು ಅರ್ಜುನ್ ತೋರಿಸಿಕೊಟ್ಟಿದ್ದಾರೆ.